ಯೇ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದರೆ ಓಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅಂದ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತು ನಾನು ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ಇವತ್ತು ಫಸ್ಟ್ ಟೈಮ್ ನಮ್ಮ ಏನು ಹೇಳ್ತೀರಾ ಹಿಂದೂ ಮಹಾಗಣಪತಿ, ದಾವಣಗೆರೆ ಹಿಂದೂ ಮಹಾಗಣಪತಿ 2024 ಇದು ಧ್ವಜಸ್ತಂಭ ನಡ್ತಾ ಇದ್ದಾರೆ. ಸೊ ನಾನು ಇವಾಗ ನೋಡ್ತಾ ಇದ್ದೀರಲ್ಲ, ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇನ್ನೇನು ಲೇಟ್ ಆಯಿತು, ಆಲ್ರೆಡಿ ಮಾಡಿದಾರಂತೆ ಧ್ವಜಸ್ತಂಭ. ನಾನು ಸ್ವಲ್ಪ ಲೇಟ್ ಆಯಿತು, ಆಫೀಸ್ದು ಮೇಲ್ ಮಾಡೋದಿತ್ತು. ಸೊ ಬನ್ನಿ ಹೋಗೋಣ ಧ್ವಜಸ್ತಂಭದ ಹತ್ರ ಹೋಗೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಇವಾಗ ಏನಪ್ಪ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಫಸ್ಟ್ ಸ್ಟೆಪ್ ಧ್ವಜಸ್ತಂಭ ನೆಡೋದನ್ನು ನೋಡೋಣಂತೆ. ಇದೇ ಕರೆಕ್ಟ್ ಟೈಮಿಗೆ ಕೈ ಕೊಡೋದು ಇದೆ ಅನ್ನೋದು ನೋಡಿ. ಡಿ ವಿ ಜಿ ಶಶಿ ಅವರು ಇಲ್ಲಿ ಗುರು ಅವರು ಬೇಗ ಬಂದಿದ್ದಾರೆ. ಏ ಇಲ್ಲಪ್ಪ, ಜಸ್ಟ್ ಇವಾಗ ಬಂದ್ರ, ಈ 2 ನಿಮಿಷ 3 ನಿಮಿಷ ಅದು ಬಂದಷ್ಟೇ ತೆಗೆದು ಕ್ಯಾಮ್ರಾ ರೆಡಿ ಮಾಡ್ಕೊಂತ ಇದೀವಿ ಅಲ್ಲ. ಸೊ ಗೈಸ್, ಇವಾಗ ಎಕ್ಸಾಕ್ಟ್ಲಿ ಅಲ್ಲಿಂದ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಧ್ವಜಸ್ತಂಭ ನಡೀತಾ ಇದೆ. ಅಲ್ಲಿ ನೋಡಿ ಡಿ ವಿ ಜಿ ಶಶಿಯವರು ಇದ್ದಾರೆ, ನಮ್ಮ ಡಿ ವಿ ಜಿ ಶಶಿಯವರು. ಹಾಗೆ ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಇದು ಏನಪ್ಪ ದಾವಣಗೆರೆ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ನೆಡೋದನ್ನು ನೋಡ್ತಾ ಇರೋದು. ಬನ್ನಿ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು, ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅಂತ. ಸೊ ಬನ್ನಿ. ಅದೇ ಹೇಳಿ, ಏನು ನಡೀತಾ ಇದೆ ಪ್ರೋಗ್ರಾಮ್ ಎಲ್ಲ? ಈಗಾಗಲೇ ನಾವು 7ನೇ ವರ್ಷದ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೀವಿ. ಅದೇ ರೀತಿ ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಉದ್ದೇಶ ಹೊಂದಿದ್ದೀವಿ. ಕಳೆದ ಬಾರಿ ಕೇದಾರ್ನಾಥ್ ಮಹಾಮಂಟಪ ನಿರ್ಮಾಣ ಮಾಡಿದ್ವಿ, ಈ ಬಾರಿ ಕಾಶಿ ವಿಶ್ವನಾಥ ಮಹಾಮಂಟಪ ನಿರ್ಮಾಣ ಮಾಡಬೇಕು ಅಂತಿದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದೀವಿ. ಎಲ್ಲರೂ ಕಾಶಿ ವಿಶ್ವನಾಥ ಆಗಲಿ ಕೇದಾರ್ನಾಥ್ ದರ್ಶನ ಮಾಡಲಿಕ್ಕೆ ಆಗಲ್ಲ. ಉತ್ತರ ಭಾರತ ದೇವಸ್ಥಾನಗಳನ್ನು ನಾವು ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಕಳೆದ ಬಾರಿ ಕೇದಾರನಾಥ, ಈ ಸರಿ ಕಾಶಿ ವಿಶ್ವನಾಥ, 12 ಜ್ಯೋತಿರ್ಲಿಂಗಗಳಿದ್ದಾವೆ. 12 ಜ್ಯೋತಿರ್ಲಿಂಗಗಳನ್ನು ನಾವು ಇಲ್ಲಿ ದಾವಣಗೆರೆಯಲ್ಲಿ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಅದೇ ರೀತಿ ಈ ಬಾರಿ ಕಾಶಿ ವಿಶ್ವನಾಥ ಟೆಂಪಲ್ ನಿರ್ಮಾಣ ಮಾಡಲಿಕ್ಕೆ ನಾವು ಗಣಪತಿ ಪ್ರತಿಷ್ಠಾಪನೆ ಆಗಬೇಕು, ಗಣಪತಿ ವಿಸರ್ಜನೆ ಡೇಟ್ ನಿಗದಿ ಆಗೋ ತನಕ ನಾವು ಯಾವುದನ್ನೇ ಡಿ ಜೆ ಆಗಲಿ ಮೆರವಣಿಗೆದಾಗಲಿ ಯಾವುದನ್ನು ನಾವು ಅದನ್ನು ತೀರ್ಮಾನ ಮಾಡಲ್ಲ. ಗಣಪತಿ ಕುಂತ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸರಿ ಕಾಶಿ ವಿಶ್ವನಾಥ ಟೆಂಪಲ್ 100 ಅಡಿ 200 ಅಡಿ ಉದ್ದ ಪೆಂಡಲ್ ಇರೋದ್ರಿಂದ ನಮಗೆ ಹೈಸ್ಕೂಲ್ ಮೈದಾನ KSRTC ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ನಮಗೆ ಮೈದಾನ ಸಣ್ಣದಾಗೋದ್ರಿಂದ ಈ ಸರಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲ್ಲ. ದೊಡ್ಡ ಪ್ರಮಾಣದ ಪೆಂಡಲ್ ಇದೆ, ಅಮ್ಯೂಸ್ಮೆಂಟ್ ಇರುತ್ತೆ, ಬರ್ತಕ್ಕಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ನಮಗೆ ಇಲ್ಲಿ ಜಾಗ ಸಾಲಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಏನಾದ್ರು ಶಿಫ್ಟ್ ಆದರೆ ಅದನ್ನು ಮುಂದೆ ನಾವು ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ. ಗಣಪತಿ ಎಷ್ಟು ದಿವಸ ಇಡೋಣ ಅಂತ ಪ್ಲಾನ್ ಏನಿದೆ? ಇನ್ನು ತೀರ್ಮಾನ ಆಗಿಲ್ಲ. ದಿನಾಂಕಗಳು ನೋಡ್ಕೊಂಡು ದುರ್ಗಾ ಯಾವತ್ತು ವಿಸರ್ಜನೆ ಮಾಡ್ತಾರೆ ಅದ್ರ ಮೇಲೆ ನಾವು ಡೇಟ್ ನಿಗದಿ ಮಾಡ್ತೀವಿ. ಗಣಪತಿ ಯಾವ ಥರ ಇರುತ್ತೆ? ಶಿವನ ಅವತಾರ ಹೊಂದಿದೆ, ಅದನ್ನು 16 ಅಡಿ ಎತ್ತರ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ. 16 ಅಡಿ ಎತ್ತರ ಇದೆ, ನಿತ್ಕಂಡ್ರೆ ಮೂರ್ತಿ ಸರಿ ನಿಂತ್ಕೊಂಡು ಕೊಟ್ಟರೆ ಬೆಳಗಾಮಿಂದ ಬೆಳಗಾಮಲ್ಲಿ ಮಾಡಿ. ಹಾಗೆ ಇನ್ನೊಂದು ಎಲ್ಲರೂ ಕ್ವಶನ್ ಕೇಳ್ತಾರೆ, ನನಗೆ ಬನ್ನಿ ನಾರ್ಮಲ್ ಮೆಸೇಜ್ ಬಂದಿರೋದು, ಈ ಸರಿ ಏನು ಗಣಪತಿನ ಹೊರಗಡೆ ಕೂರಿಸ್ತಾರೆ ಒಳಗಡೆ ಕೂರಿಸ್ತಾರೆ ಅಂತ ಕೇಳಿ? ಈ ಸರಿ ಒಳಗಡೆ ಕುಂದ್ರಿಸ್ತೀವಿ, ಯಾಕಂದರೆ ಪೆಂಡಲ್ ಭಾಳ ವಿಶಾಲವಾಗಿರೋದ್ರಿಂದ ಒಳಗಡೆಗೆ ಪ್ರತಿಷ್ಠಾಪನೆ ಮಾಡ್ತೀವಿ. ಸೊ ಗೈಸ್, ಇವಾಗ ಕಂಕಣ ಎಲ್ಲ ನಡೀತಾ ಇದೆ. ಸೊ ನೀವು ನೋಡ್ಬೋದು ನನ್ನ ಹಿಂದೆ. ಆಸ್ತಿಕ ಜನಾನಾಂ ಭಕ್ತ ಜನಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಇರಾರೋಗ್ಯ. ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಓ ಸಿದ್ಧಿ ವಿನಾಯಕ ಮಹಾಗಣಪತಿ ಪೂಜೆ ವಿನಿಯೋಗ
ಓಂ ಗಣಾನಾಂತ್ವಾ ಗಣಪತಿ ಹವಾಮಹೇ ಸದ್ಯೋಜವಸ್ಯವಾಜಾತ್ಮಭ್ಯಂ ವಿಶ್ವಶ್ಚಂದ್ರಾಃ ವಸಯೇಶ್ಚಮಕ್ಷೋಜರಂದೇ. ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಆಪೋ ಇಷ್ಟಮಯೋ ವಸ್ತಾನ ಊರ್ಜೇ ದದಾತ ಮಹೇಶಾಂ ಚಕ್ಷುಷೇ ಯೋವಸ್ಸು ಅಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯ ಪರಿಮಳ ಧೂಪ ದೀಪಂ ಸಮರ್ಪಯಾಮಿ. ಗೌರೀ ಕುವರಾಂಬೋದರ ತಾಂಡವ ನೃತ್ಯ ಜೈ ಬೋಲೋ ವಿಘ್ನೇಶ ಮಹಾರಾಜ ಕೀ ಜೈ. ಗೋದರ ಮಹಾರಾಜ ಕೀ ಜೈ. ಗಜಾನನ ಮಹಾರಾಜ ಕೀ ಜೈ. ಮಹಾಗಣಪತಿ ಮಹಾರಾಜ ಕೀ ಜೈ. ವಿಘ್ನ ವಿನಾಶಿನೇ ಶಿವ ಸುಧಾಯ ಶ್ರೀ ವರದ ಮೂರ್ತಯೇ. ಹಂಗೆ ಇಡ್ರಿ ಎತ್ತಿರಿ ನೀವು ಹೆಣ್ಮಕ್ಳು ಮುಟ್ಟಲಿ ಆಮೇಲೆ ಹೆಣ್ಮಕ್ಳು ಐದು ಜನ ಜನ ಕಾಣಲಿಲ್ಲ ಮೇಡಮ್. ಗಣಪತಿ ಈಗೆಲ್ಲಾ ಸೈಡ್ ಬಂದ್ಬಿಡ್ರಪ್ಪ ಮುಂದೆ ಬರ್ಲಿ ಬರ್ತಿ ಸರ್. ಬಗಲಾಗ್ರಿ ಎಲ್ಲ ಕಡೆಗೆ ಎಲ್ಲರೂ ಆಗ್ಲಾಗ್ರಿ ಎಲ್ಲರೂ ಬರ್ತೀನಿ. ಎಷ್ಟು ಆಗ್ಲಾಕೆ ಸೊ ಗೈಸ್, ಇವಾಗ ತಾನೇ ವಿ ಜಸ್ಟ್ ಫಿನಿಶ್ಡ್. ಇವಾಗ ತಾನೇ ಏನು ಧ್ವಜಸ್ತಂಭದ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ. ಸೊ ನೀವು ನೋಡ್ಬೋದು ಜನಗಳೆಲ್ಲ ಬಂದಿದ್ದಾರೆ ನನ್ನ ಸುತ್ತಮುತ್ತ ಎಲ್ಲ, ನೀವು ನೋಡ್ತಾ ಇದ್ದೀರಾ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಾವಣಗೆರೆ ಪ್ರತಿಯೊಂದು ಅಪ್ಡೇಟ್ ವೀಡಿಯೋಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್. ಬೈ.